ಬನ್ನಿ ಕಳೆಯುವ ಲೆಕ್ಕದ ಪ್ರಥಮ ಪಾಠ ಕಲಿಯೋಣ ಕೂಡುವ ಲೆಕ್ಕದ ಪ್ರಥಮ ಪಾಠವನ್ನು ನೆನಪಿಸಿಕೊಳ್ಳೋಣ ನಾಲ್ಕು ಕೂಡಿಸು ಮೂರು ಇದರ ಉತ್ತರ ಏನು ನಾಲ್ಕು ಕೂಡಿಸು ಮೂರು ಎಷ್ಟು ಇದನ್ನು ಬೇರೆ ರೀತಿಯಲ್ಲೂ ಹೇಳಬಹುದು ನನ್ನ ಹತ್ರ ಯಾವುದಾದ್ರೊಂದು ನಾಲ್ಕು ವಸ್ತುಗಳಿದ್ದುವು ಅಂತ ಇಟ್ಕೊಳ್ಳೋಣ ನನ್ನ ಬಳಿ ನಾಲ್ಕು ವೃತ್ತಗಳಿದ್ದುವು ಅಥವಾ ನಾನು ಬೆಳಿಗ್ಗೆ ನಾಲ್ಕು ಸೀಬೆಹಣ್ಣು ತಿಂದೆ ಅಂತಲೂ ಹೇಳಬಹುದು ಅಂದ್ರೆ ನಾನು ಬೆಳಿಗ್ಗೆ ಒಂದು ಎರಡು ಮೂರು ನಾಲ್ಕು ಸೀಬೆಹಣ್ಣುಗಳನ್ನು ತಿಂದೆ ಮಧ್ಯಾಹ್ನ ಪುನಃ ಮೂರು ಸೀಬೆಹಣ್ಣುಗಳನ್ನು ತಿಂದೆ ಒಂದು ಎರಡು ಮೂರು ಈಗ ನೀವು ನಾಲ್ಕು ಕೂಡಿಸು ಮೂರನ್ನು ನಾನು ಒಟ್ಟು ಎಷ್ಟು ಸೀಬೆ ಹಣ್ಣುಗಳನ್ನು ತಿಂದೆ ಅನ್ನೋದನ್ನ ಲೆಕ್ಕ ಮಾಡಿ ತಿಳ್ಕೋಬೇಕು ನಾನು ನಾಲ್ಕಕ್ಕೆ ಮೂರು ಊಡ್ತಾ ಇದ್ದೀನಿ ಈಗ ಹೇಳಿ ನಾನು ಎಷ್ಟು ತಿಂದೆ ಸರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನಾನು ಒಟ್ಟು ಏಳು ಸೀಬೆ ಹಣ್ಣು ತಿಂದೆ ಇದನ್ನ ಇನ್ನೊಂದು ರೀತಿಯಲ್ಲೂ ಮಾಡ್ಬಹುದು ನಾವೊಂದು ರೇಖೆಯನ್ನು ಬರೆದು ಅದನ್ನ ಹಳದಿ ಬಣ್ಣದಲ್ಲಿ ಬರೀತೀನಿ ನಾವು ಸೀಬೆ ಹಣ್ಣುಗಳ ಬಗ್ಗೆ ಮಾತನಾಡ್ತಾ ಇದ್ದೀವಲ್ಲ ಅದಕ್ಕೆ ಹಳದಿ ಬಣ್ಣದಲ್ಲಿ ಬರ್ದೆ ಈಗ ನಮ್ಮ ಸಂಖ್ಯಾರೇಖೆಯನ್ನು ನೋಡೋಣ ಅದರ ಮೇಲೆ ಎಲ್ಲಾ ಸಂಖ್ಯೆಗಳನ್ನು ಬರೀತೀನಿ ಇರಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈಗ ಸಂಖ್ಯಾರೇಖೆಯಲ್ಲಿ ನಾವು ನಾಲ್ಕರಿಂದ ಪ್ರಾರಂಭ ಮಾಡೋಣ ಇಲ್ಲಿದೆ ನಾಲ್ಕು ಇಲ್ಲಿದೆ ನಾಲ್ಕು ಇದಕ್ಕೆ ಮೂರನ್ನ ಕೂಡ್ತೀವಿ ರೇಖೆಯಲ್ಲಿ ಮೂರನ್ನು ಸೇರಿಸ್ತಾ ಹೋಣ ನಾವು ಒಂದು ಎರಡು ಮೂರು ಹೀಗೆ ಹೋಗ್ತಾ ಏಳನ್ನು ತಲುಪ್ತೀವಿ ನನ್ನ ಬಳಿ ನಾಲ್ಕು ಇದ್ದು ನನಗೆ ಇನ್ನೂ ಮೂರು ಸಿಕ್ಕರೆ ನನ್ನ ಬಳಿ ಏಳು ಇರುತ್ತೆ ಅಥವಾ ನಾಲ್ಕಕ್ಕೆ ಮೂರು ಸೇರಿಸಿದರೆ ಏಳು ಸಿಗುತ್ತೆ ಹಾಗಾದ್ರೆ ಈ ಕಳೆಯೋದು ಅಂದ್ರೆ ಏನು ಈ ವಿಡಿಯೋ ಅದ್ರ ಬಗ್ಗೆನೇ ಇರೋದು ಈಗ ನಾಲ್ಕು ಕಳೆ ಮೂರರ ಲೆಕ್ಕ ಮಾಡೋಣ ಅದು ಎಷ್ಟಾಗತ್ತೆ ತಡಿರಿ ಬಣ್ಣ ಬದಲಾಯಿಸ್ತೀನಿ ರೀ ನಾಲ್ಕೂ ಕಳೆ ಮೂರು ಉತ್ತರ ಎಷ್ಟು ಬರುತ್ತೆ ಕಳೆಯುವ ಲೆಕ್ಕ ಕೂಡುವ ಲೆಕ್ಕಕ್ಕೆ ವಿರುದ್ಧವಾದುದು ಕೂಡುವುದರಲ್ಲಿ ನೀವು ಅಂಕಿ ಸೇರಿಸುತ್ತಾ ಹೋಗ್ತೀರಿ ಅಂದರೆ ನೀವು ಒಂದಕ್ಕೆ ಇನ್ನೊಂದನ್ನು ಸೇರಿಸ್ತೀರಿ ನನ್ನ ಹತ್ತಿರ ನಾಲ್ಕು ಸೀಬೆಹಣ್ಣುಗಳಿತ್ತು ಹಣ್ಣುಗಳಿತ್ತು ಮತ್ತೆ ಇನ್ನು ಮೂರು ಸಿಕ್ಕಿತು ಕಳೆಯುವ ಲೆಕ್ಕದಲ್ಲಿ ಇದ್ದ ವಸ್ತುಗಳಲ್ಲೇ ನೀವು ಎಷ್ಟನ್ನೂ ತೆಗೆದು ಬಿಡ್ತಾ ಇದ್ದೀರಾ ಈ ಉದಾಹರಣೆಯಲ್ಲಿ ನಾನು ನಾಲ್ಕು ಸೀಬೆ ಹಣ್ಣುಗಳಿಂದ ಪ್ರಾರಂಭ ಮಾಡ್ತೀನಿ ನನ್ನ ತಟ್ಟೆಯಲ್ಲಿ ನಾಲ್ಕು ಸೀಬೆ ಹಣ್ಣುಗಳಿವೆ ಅನ್ಕೊಳ್ಳಿ ಅದರಲ್ಲಿ ಮೂರನ್ನ ಕಳೆದರೆ ಕಳೆ ಮೂರು ಅಂದರೆ ನಾಲ್ಕಕ್ಕೆ ಮೂರನ್ನ ಕೂಡಿ ಏಳು ಪಡೆಯೋ ಬದಲು ನಾನು ಅದರಿಂದ ಮೂರನ್ನ ತೆಗೆದು ಬಿಡ್ತೀನಿ ಅದಕ್ಕೆ ಈ ನಾಲ್ಕರಿಂದ ಮೂರನ್ನು ತೆಗಿಬೇಕಿದ್ರೆ ಈ ಒಂದು ಹೋಗುತ್ತೆ ಈ ಒಂದೂ ಹೋಗುತ್ತೆ ಈ ಒಂದು ಹೋಯ್ತು ನಮ್ಮ ಬಳಿ ಎಷ್ಟು ಸೀಬೆ ಹಣ್ಣುಗಳು ಉಳ್ಕೊಳ್ಳುತ್ತೆ ಇಲ್ಲಿ ನಾನು ಇದೊಂದನ್ನು ಮಾತ್ರ ಹೊಡೆದು ಹಾಕಿಲ್ಲ ಅದಕ್ಕೆ ನಮ್ಮ ಬಳಿ ಒಂದು ಸೀಬೆಹಣ್ಣು ಉಳಿದುಕೊಳ್ಳುತ್ತೆ ಉಳಿದುಕೊಳ್ಳುವ ಸೀಬೆಹಣ್ಣು ಇದು ಇದನ್ನು ಮತ್ತೊಂದು ರೀತಿಯಲ್ಲಿ ನೋಡೋಣ ಮತ್ತೆ ಸೀಬೆಹಣ್ಣಿನ ಬಣ್ಣದ ಸಂಖ್ಯಾ ರೇಖೆಯನ್ನು ಬರೆಯೋಣ ಇದು ರೇಖೆ ಅಂತ ಅಂದ್ಕೊಳ್ಳಿ ನಾನು ಎಲ್ಲಾ ಸಂಖ್ಯೆಗಳನ್ನು ಬರೀತೀನಿ ಇದು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬನ್ನಿ ಪುನಃ ಕಳಿಯೋದಕ್ಕೆ ಬರೋಣ ಈಗ ನಾವು ನಾಲ್ಕು ಸೀಬೆ ಹಣ್ಣುಗಳಿಂದ ಪ್ರಾರಂಭಿಸಿದ್ದೀವಿ ಅಲ್ವಾ ನಾವು ಮೂರನ್ನು ಕೂಡಿದಾಗ ಕೂಡಿಸು ಮೂರು ನಾವು ಸಂಖ್ಯಾರೇಖೆಯ ಬಲಕ್ಕೆ ನಾಲ್ಕು ಮನೆ ಮುಂದೆ ಹೋದ್ವಿ ಏಕೆಂದರೆ ಬಲಪಕ್ಕ ಯಾವತ್ತೂ ಮೌಲ್ಯವನ್ನು ಹೆಚ್ಚಿಸುತ್ತಾ ಹೋಗುತ್ತೆ ಅದಕ್ಕೆ ನಾವು ನಾಲ್ಕರಿಂದ ಐದಕ್ಕೆ ಹೋದ್ವಿ ಅದು ಇನ್ನೊಂದು ಹೆಚ್ಚು ಐದರಿಂದ ಆರಕ್ಕೆ ಎರಡು ಹೆಚ್ಚು ಏಳಕ್ಕೆ ಮೂರು ಹೆಚ್ಚು ಈಗ ನಾವು ನಾಲ್ಕರಿಂದ ಅಂಕಿಗಳನ್ನು ತೆಗೆದುಕೊಳ್ತಾ ಇದ್ದೀವಿ ನಾವೇನ್ಮಾಡ್ಬೇಕು ನಾವು ಹಿಂದಕ್ಕೆ ತೆಗೆದುಕೊಳ್ತಾ ಇರೋದ್ರಿಂದ ನಮ್ಮ ಹತ್ರ ಇರೋ ಒಟ್ಟು ಸೇಬೆ ಹಣ್ಣುಗಳನ್ನ ಕಮ್ಮಿ ಮಾಡ್ತೀವಿ ಒಂದನ್ನ ಹಿಂತೆಗೆದುಕೊಂಡರೆ ನಮ್ಗೆ ಮೂರು ಸಿಗತ್ತೆ ಎರಡನ್ನು ಹಿಂದೆಗೆದುಕೊಂಡು ಎರಡಕ್ಕೆ ಬನ್ನಿ ಮೂರನ್ನು ಹಿಂದೆಗೆದುಕೊಂಡು ಮೂರನ್ನು ಹಿಂತೆಗೆದುಕೊಂಡ್ವಿ ಅಲ್ವಾ ಈಗ ಮತ್ತೊಮ್ಮೆ ಸಂಖ್ಯಾ ರೇಖೆಯಲ್ಲಿ ಹಿಂದಕ್ಕೆ ಒಂದು ಎರಡು ಮೂರಕ್ಕೆ ಹೋಗೋಣ ನಮ್ಗೆ ಒಂದು ಸಿಗತ್ತೆ ಅದೇ ಇಲ್ಲಿರೋ ಒಂದು ಈಗ ಪುನಃ ನೆನಪಿಸ್ಕೊಳ್ಳೋಣ ಕೂಡೋದ್ರಲ್ಲಿ ನೀವು ಅಂಕಿಗಳನ್ನು ಹೆಚ್ಚು ಮಾಡ್ತೀರಾ ಕಳೆಯೋದ್ರಲ್ಲಿ ನೀವು ಅಂಕೆಗಳನ್ನು ಕಡಿಮೆ ಮಾಡ್ತೀರಾ ಇದನ್ನ ಸಂಖ್ಯಾ ರೇಖೆಯಲ್ಲಿ ನೋಡಿದ್ರೆ ಆ ಸಂಖ್ಯೆಗೆ ಅನುಗುಣವಾಗಿ ರೇಖೆಯ ಮೇಲೆ ಹೆಚ್ಚಿಸಿಕೊಂಡು ಹೋಗ್ತೀರಾ ಇಲ್ಲಿ ರೇಖೆಯ ಮೇಲೆ ಮೂರನ್ನು ಹೆಚ್ಚಿಸಿದ್ವಿ ಅದಕ್ಕೆ ನಾಲ್ಕರಿಂದ ಏಳಕ್ಕೆ ಹೋದ್ವಿ ಕಳೆಯೋದ್ರಲ್ಲಿ ರೇಖೆಯಲ್ಲಿ ಹಿಂದಕ್ಕೆ ಹೋಗ್ತೀವಿ ಅದಕ್ಕೆ ನೀವು ಕಳೀತಾ ಇರೋ ಸಂಖ್ಯೆಯಿಂದ ಹಿಂದೆ ಹೋಗ್ತೀವಿ ಇಲ್ಲಿ ಮೂರರಿಂದ ಹಿಂದಕ್ಕೆ ಹೋದ್ವಿ ನಾವು ಒಂದು ಎರಡು ಮೂರು ಸಂಖ್ಯೆ ಹಿಂದೆ ಹೋದಾಗ ಮತ್ತೆ ಒಂದು ಸಿಗುತ್ತೆ ಬೇರೆ ರೀತಿಲಿ ನೋಡೋಣ ನಮ್ಮ ಬಳಿ ಯಾವುದೋ ನಾಲ್ಕು ವಸ್ತುವಿದೆ ಅದರಲ್ಲಿ ಮೂರನ್ನ ಕೊಟ್ಬಿಟ್ರೆ ಅಥವಾ ಮೂರನ ತಿಂದ್ಬಿಟ್ರೆ ಅಥವಾ ಆ ಮೂರನ್ನ ಕಳ್ಕೊಂಡ್ಬಿಟ್ರೆ ನನ್ನ ಬಳಿ ಒಂದು ಉಳಿಕೊಳ್ಳುತ್ತೆ ಬನ್ನಿ ಈಗ ಕಳೆಯುವುದ್ರ ಬಗ್ಗೆ ಕೆಲವು ಸ್ವಾರಸ್ಯಕರ ಸಂಗತಿಗಳನ್ನ ತೋರಿಸ್ತೀನಿ ಈಗ ನಮ್ಗೆ ನಾಲ್ಕು ಕಳೆ ಮೂರು ಒಂದು ಅಂತ ಗೊತ್ತು ನಾಲ್ಕು ಕಳೆ ಒಂದು ಏನು ಒಂದು ಎರಡು ಮೂರು ನಾಲ್ಕು ಅಂತ ಅನ್ಕೊಳ್ಳೋಣ ನನ್ನ ಬಳಿ ನಾಲ್ಕು ಸೇಬುಗಳಿವೆ ಅಂತಿಟ್ಕೊಳ್ಳೋಣ ಅದರಲ್ಲಿ ನಾನು ಒಂದನ್ನ ತಿಂದುಬಿಟ್ರೆ ಒಂದು ಹೊರಟು ಹೋದ್ರೆ ನನ್ನ ಬಳಿ ಎಷ್ಟು ಸೇಬುಗಳು ಉಳಿಯತ್ವೆ ಮೂರು ಒಂದು ಎರಡು ಮೂರು ಇದನ್ನ ಸಂಖ್ಯಾರೇಖೆಯ ಮೇಲೆ ಮಾಡಿದ್ರೆ ನಾವು ನಾಲ್ಕರಿಂದ ಪ್ರಾರಂಭಿಸಿ ಒಂದನ್ನ ಕಳೆದ್ರೆ ಹಿಂತೆಗೆದುಕೊಂಡರೆ ನಮ್ಮ ಹತ್ತಿರ ಒಂದು ಕಡಿಮೆಯಾಗತ್ತೆ ನಾವು ಒಂದು ಹಿಂದಕ್ಕೆ ಹೋಗ್ತೀವಿ ನಮಗೆ ಮೂರು ಸಿಗುತ್ತೆ ಎರಡ್ ರೀತಿಯಲ್ಲೂ ಇದು ಕೆಲಸ ಮಾಡುತ್ತೆ ಆದ್ರೆ ಚೆನ್ನಾಗಿದೆ ಅಲ್ವಾ ನಾಲ್ಕು ಕಳೆ ಮೂರು ಒಂದು ಹಾಗೆ ನಾಲ್ಕು ಕಳೆ ಒಂದು ಮೂರು ಇದು ಹೀಗೆ ಕೆಲಸ ಮಾಡ್ಲಿಂತ ನಾನು ಸಂಖ್ಯೆಗಳನ್ನ ಆರಿಸಿದ್ದೀನಿ ಅಂತ ಹೇಳ್ತೀರಾ ಇಲ್ಲ ಇದು ಯಾವಾಗ್ಲೂ ನಿಜ ಸರಿ ತುಂಬಾ ಆಳವಾಗಿ ಹೋಗ್ಲು ನಂಗೆ ಇಷ್ಟ ಇಲ್ಲ ಆದ್ರೆ ನಾವು ಈಗಾಗ್ಲೇ ಸ್ವಲ್ಪ ಮಟ್ಟಿಗೆ ಅಲ್ಲಿಗೆ ಮುಟ್ಟಿದ್ದೇವೆ ಅದನ್ನು ನೀವು ಮುಂದೊಂದು ದಿನ ಬಹುಶಃ ಬೀಜಗಣಿತದಲ್ಲಿ ಕಲಿತೀರಾ ಆದ್ರೆ ಈಗ ಅದೆಲ್ಲ ಬೇಡಬಿಡಿ ಇದು ಎಲ್ಲಿಂದ ಬಂತು ಇದು ಸಹ ಮೂರು ಕೂಡಿಸು ಒಂದರಿಂದ ಬಂತು ಮತ್ತೊಂದು ಸ್ವಾರಸ್ಯಕರ ವಿಷಯ ತೋರಿಸ್ತೀನಿ ಮೂರು ಕೂಡಿಸು ಒಂದು ಎಷ್ಟು ಮೂರು ಕುಡಿಸು ಒಂದು ಎಷ್ಟು ಅದು ಸುಲಭ ಸರಳ ಕೂಡು ಲೆಕ್ಕದಿಂದ ಅದು ಗೊತ್ತು ಸಂಖ್ಯಾರೇಖೆಯಲ್ಲಿ ಮೂರರಿಂದ ಪ್ರಾರಂಭಿಸಿ ಅದಕ್ಕೆ ಒಂದು ಕೂಡೋಣ ಈಗ ಎಲ್ಲಿ ಬಂದ್ವಿ ನಾಲ್ಕಕ್ಕೆ ಬಂದ್ವಿ ಮೂರು ಕೂಡಿಸು ಒಂದು ನಾಲ್ಕು ಅಥವಾ ಸಂಖ್ಯಾರೇಖೆಯಲ್ಲಿ ಒಂದರಿಂದ ಪ್ರಾರಂಭಿಸಿ ಮೂರನ್ನು ಕೂಡಬಹುದಾಗಿತ್ತು ಒಂದು ಎರಡು ಮೂರು ಹಾಗೆ ಮಾಡಿದ್ರೂ ನಾಲ್ಕನ ತಲುಪುತ್ತಿದ್ರಿ ಅಲ್ವಾ ಇದನ್ನ ಎರಡು ರೀತಿಯಲ್ಲೂ ಮಾಡ್ಬೋದು ಅಂತ ಗೊತ್ತು ಎರಡ್ರಲ್ಲೂ ಉತ್ತರ ನಾಲ್ಕು ಸಿಗುತ್ತೆ ಇಲ್ಲಿನ್ ಕಾಣ್ಸುತ್ತೆ ಇಲ್ಲಿ ಒಂದು ಗುಂಪು ವಸ್ತುಗಳನ್ನ ಬರ್ತಿದ್ದೀನಿ ಎಲ್ಲ ಒಂದಕ್ಕೊಂದು ಸಂಬಂಧವಿದೆ ಒಂದು ಕೂಡಿಸು ಮೂರು ನಾಲ್ಕು ಮೂರು ಕೂಡಿಸು ಒಂದು ನಾಲ್ಕು ನಾಲ್ಕು ಕಳೆ ಒಂದು ಮೂರು ವಾಸ್ತವವಾಗಿ ನಾಲ್ಕು ಕಳೆ ಒಂದು ಮಾಡಿ ಮೂರನ್ನು ಪಡೆದುಕೊಳ್ಳೋದು ಮತ್ತು ಮೂರಕ್ಕೆ ಒಂದನ್ನು ಸೇರಿಸಿ ನಾಲ್ಕು ಪಡೆಯೋದು ಎರಡು ಒಂದೇ ಎಂದು ನೀವು ಹೇಳ್ತಾ ಇದ್ದೀರಿ ಸರಿನಾ ಇದು ನಮಗೆ ಹೇಳ್ತಾ ಇರೋದು ನಾನು ಮೂರಕ್ಕೆ ಒಂದು ಕೂಡಿದ್ರೆ ನಾಲ್ಕು ಸಿಗುತ್ತೆ ಅಂದ್ರೆ ನಾಲ್ಕರಿಂದ ಒಂದನ್ನು ತೆಗೆದು ಬಿಟ್ಟರೆ ನನ್ಗೆ ಮೂರು ಸಿಗುತ್ತೆ ಅದಕ್ಕೆ ನಾನು ನಾಲ್ಕರಿಂದ ಪ್ರಾರಂಭಿಸಿ ಹಿಂದಕ್ಕೆ ಸರಿದ್ರೆ ನಂಗೆ ಮೂರು ಸಿಗುತ್ತೆ ಅಂದ್ರೆ ಮೂರರಿಂದ ಪ್ರಾರಂಭಿಸಿ ಒಂದು ಮುಂದಕ್ಕೆ ಹೋದ್ರೆ ನನ್ಗೆ ನಾಲ್ಕು ಸಿಗುತ್ತೆ ಕಳೆಯೋದು ಏನು ಅಂತ ನಿಮ್ಗೆ ಸ್ವಲ್ಪವಾದ್ರೂ ಕಲ್ಪನೆ ಸಿಕ್ಕಿರ್ಬೇಕು ಅಂತ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ನಾನು ಹತ್ತು ನಿಮಿಷದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸರಳ ಲೆಕ್ಕಗಳನ್ನು ಮಾಡ್ತೀನಿ ಆಮೇಲೆ ನೀವು ಅಭ್ಯಾಸ ಮಾಡಕ್ಕೆ ಸಿದ್ಧವಾಗ್ತೀರಾ ಬೇಗನೆ ನಿಮ್ಮನ್ನ ಪುನಃ ನೋಡ್ತೀನಿ